ಕನಸು ಯಾರಿಗೆ ತಾನೇ ಇರಲ್ಲ ಹೇಳಿ. ನಾವು ಚಿಕ್ಕವರಿದ್ದಾಗಲೇ ನಾವು ದೊಡ್ಡವರಾದ್ಮೇಲೆ ಈಗಾಗಬೇಕು ಹಾಕಾಗಬೇಕು ಅಂತ ಅವಾಗಲಿಂದನೇ ನಾವು ಕನಸು ಕಾಣ್ತಾ ಬರ್ತೀವಿ. ಆದರೆ ಈ ಲಾಕ್ಡೌನಿಂದ ಏನಾಗಿದೆ ಅಂತಂದ್ರೆ ಕೆಲವ್ರ ಕನಸಿಗೆ ತಣ್ಣೀರು ಎರಚಿದಂಗೆ ಆಗಿದೆ. ಏನು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಜೊತೆಗೆ ಈ ವಿಡಿಯೋನ ಗರ್ಲ್ಸ್ಗೆ ಅಂತಲೇ ಡೆಡಿಕೇಟ್ ಮಾಡ್ತೀನಿ. ಎಲ್ಲೂ ಕೂಡ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೇನೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಾನು ವಿಡಿಯೋಗೆ ಮಿನಿಮಮ್ 100 ಲೈಕ್ಸ್ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಈಗಲೇ ಒಂದು ಲೈಕ್ ನ ಮಾಡಿ ಪ್ಲೀಸ್, ಮಿಸ್ ಮರಿಬೇಡಿ. ಈಗಲೇ ಒಂದು ಲೈಕ್ ನ ಮಾಡಿ. ನಾ ಸ್ಟಾರ್ಟಿಂಗ್ ಹೇಳಿದೆ ಈ ವಿಡಿಯೋನ ಗರ್ಲ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ. ಏನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ನಾವು ಚಿಕ್ಕ ವಯಸ್ಸಿಂದನೇ ಕನಸು ಕಾಣ್ತೀವಿ. ನಾವು ದೊಡ್ಡವರಾದ್ಮೇಲೆ ಹಾಗಾಗಬೇಕು ಹೀಗಾಗಬೇಕು ಅಂತ ನಾವು ಚಿಕ್ಕ ವಯಸ್ಸಿಂದನೇ ಕನಸು ಕಾಣ್ತಾ ಬರ್ತೀವಿ. ಆ ಕನಸಿಗೆ ಏನೇನು ಬೇಕೋ ಅದನ್ನ ನಾವು ಟ್ರೈ ಮಾಡ್ತೇವೆ. ಸೊ ಇಲ್ಲ ಅಂತಲ್ಲ, ಸೊ ನಾವು ಕೂಡ ಎಫರ್ಟ್ ಹಾಕ್ತೇವೆ. ನಾವು ಅದನ್ನ ಆಗ್ಲೇಬೇಕು, ಸೊ ನಾನು ಅದನ್ನ ಮಾಡ್ಲೇಬೇಕು ಅಂತ ನಾವು ಅವಾಗ್ಲಿಂದ ಎಫರ್ಟ್ ಹಾಕ್ತಾ ಬರ್ತೇವೆ. ಇವಾಗ ಏನಾಗಿದೆ ಅಂದ್ರೆ ಈ ಲಾಕ್ಡೌನ್ ಇಂದ ಏನಾಗಿದೆ ಅಂತಂದ್ರೆ ಕೆಲವು ಎಕ್ಸಾಮ್ಸ್ ಗಳು ನಡೆದಿಲ್ಲ. ಸೊ ಯಾವ್ಯಾವ ಎಕ್ಸಾಮ್ಸ್ ನಡೀಬೇಕಾಯ್ತು, ಕೆಲವು ಎಕ್ಸಾಮ್ಸ್ ನಡೆದಿಲ್ಲ. ಕೆಲವರಿಗೆ ಏಜ್ ಬಾರ್ ಆಗ್ತಾ ಇದೆ, ಫಸ್ಟ್ ಪಾಯಿಂಟ್. ಕೆಲವರಿಗೆ ಏಜ್ ಬಾರ್ ಆಗ್ತಾ ಇದೆ, ಆಮೇಲೆ ಕೆಲವು ಎಕ್ಸಾಮ್ಸ್ ನಡೆದಿಲ್ಲ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಅವ್ರು ಕಂಡಿರೋ ಕನಸು. ಸೊ ಇವಾಗ ಏನು ಯಾರು ಕೂಡ ಕರ್ದಿ ಡೈರೆಕ್ಟ್ ಆಗಿ ಬಂದು ಕುತ್ಕೊಳ್ಳಪ್ಪ ನೀವು ಪೊಸಿಷನ್ ಅಂತ ಯಾರು ಕೂಡ ಕರೆದು ನಿಮ್ನ ಕೆಲಸನ ಕೊಡಲ್ಲ. ಸೊ ಅದಕ್ಕೆ ಆದ ಕೆಲವು ಎಕ್ಸಾಮ್ಸ್ ಬರೀಬೇಕು, ಮತ್ತೆ ಕೆಲವು ಪ್ರೊಸೀಜರ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಮತ್ತೆ ಇಷ್ಟು ಏಜ್ ಅಂತ ಏಜ್ ಇರುತ್ತೆ, ಆ ಏಜ್ ನೀವೇನಾದ್ರು ದಾಟೋಯ್ತು ಅಂತಂದ್ರೆ ಸೊ ಜಾಬ್ ಸಿಗಲ್ಲ. ಮೊನ್ನೆ ಯಾರೋ ನನ್ಗೆ ಹೇಳ್ತಾ ಇದ್ರು ಈಗ ಆಗೋಯ್ತು, ನೆಕ್ಸ್ಟ್ ನನಗೆ ಏಜ್ ಬೇರೆ ಭಾರ ಆಗ್ತಿದೆ. ಇವಾಗ ನೋಡಿದ್ರೆ ಈ ರೀತಿ ಲಾಕ್ಡೌನ್ ಹಾಕೋತಿದ್ದೆ, ಒಂದು ವರ್ಷದ ಹಿಂದ್ಗಡೆ ನಾನು ಎಕ್ಸಾಮ್ಗೆ ಹಾಕಿದ್ದು. ಇವಾಗ ನೋಡಿದ್ರೆ ನನಗೆ ಏಜ್ ಬೇರೆ ಆಗ್ತಾ ಕೂತಿದ್ದೀನಿ, ಎಕ್ಸಾಮ್ ಕೂಡ ನಡೆಸಲ್ಲ, ಈಗ ಆದ್ರೆ ಹೆಂಗೆ ಕತ್ತೆ ಹಾಗೆ ಹೇಗೆ ಅಂತ. ಆಮೇಲೆ ಇದೇನಾದ್ರೂ ಪಕ್ಕಕ್ಕಿಡನ, ಇದು ಪಕ್ಕಕ್ಕೆ ಓಕೆ, ಅವ್ರದ್ದೇನೋ ಏಜ್ ಭಾರ ಆಗ್ತಾ ಇದೆ, ಓಕೆ. ಸೊ ಅದು ಏನು ನಾವೇನು ಮಾಡೋಕ್ಕಾಗಲ್ಲ. ಸೊ ಈ ಕರೋನಾಯಿಂದ ಎಲ್ಲರ ಲೈಫು ಹೀಗೆ ಆಗಿದೆ ಅಲ್ವಾ, ಇದನ್ನ ಪಕ್ಕಕ್ಕಿಡೋಣ. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ ಡಿಗ್ರಿ ಮಾಡ್ತಿದಾರಲ್ಲ, ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ. ಓಕೆ, ಮಾಸ್ಟರ್ ಡಿಗ್ರಿ ಫಸ್ಟ್ ಇಯರ್ ಬಿಡೋಣ. ಸೊ ಡಿಗ್ರಿ ಫೈನಲ್ ಇಯರ್ ಅವರು, ಮತ್ತೆ ಮಾಸ್ಟರ್ ಡಿಗ್ರಿ ಫೈನಲ್ ಇಯರ್ ಅವರು. ಡಿಗ್ರಿ ಮಾಡಿ ಮನೇಲಿ ಇರೋರು ಇವಾಗ, ಸೊ ಈ ಟೈಮಲ್ಲಿ ಮದ್ವೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಬಿಟ್ಟಿದ್ದಾರೆ. ಅದು ಸಡನ್ ಪ್ಲಾನು, ಏಕೆ ಅಂತಂದ್ರೆ ಸೊ ಖರ್ಚು ಇಲ್ದೇನೆ ಮದ್ವೆ ಮಾಡ್ಬೋದು, ಯಾವ್ದೇ ರೀತಿ ಹಿಂಸೆ ಇರಲ್ಲ. ಆಮೇಲೆ ಹೇಗಿದ್ರು ಲಾಕ್ಡೌನ್ ಇದೆ, ಸೊ ಇವಾಗ ಮದ್ವೆ ಮಾಡ್ಬಿಟ್ರೆ ಆರಾಮಾಗಿರ್ಬೋದು. ಹಾಗೆ ಹೇಗೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮಕ್ಳು ಡಿಸಿಷನೇ ಕೇಳಲ್ಲ, ಅದ್ರಲ್ಲೂ ಮೇನ್ ಆಗಿ ಗರ್ಲ್ಸ್ಗೆ. ಸೊ ಅವ್ರು ಡಿಸಿಷನೇ ಕೇಳಲ್ಲ, ಸೊ ಮದ್ವೆ ಮಾಡ್ಬೇಕು ಮಾಡ್ಬಿಡೋಣ ಅಷ್ಟೇ. ಮದ್ವೆ ಮಾಡ್ಬೇಕು ಮಾಡ್ಬಿಡೋಣ ಅನ್ಕೊಂಡು ಮದ್ವೆನ ಮಾಡ್ಬಿಡ್ತಾರೆ. ಸೊ ಮದ್ವೆನೂ ಕೂಡ ಫಿಕ್ಸ್ ಮಾಡ್ತಾರೆ. ಆದ್ರೆ ನೀವು ಈ ರೀತಿ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಒನ್ ಟೈಮ್ ನಿಮ್ ಮಕ್ಕಳನ್ನ ಮಾತನ್ನ ಕೇಳಿ. ಪಾಪ ಅವರು ಚಿಕ್ಕ ವಯಸ್ಸಿಂದ ಕನಸನ್ನ ಕಣ್ಕೊಂಡ್ ಬಂದಿರ್ತಾರೆ, ನಾನು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ. ನೀವೇ ಆ ಕನಸನ್ನ ಉರ್ಸಿ ಕೊನೆಯಲ್ಲಿ ನೀವೇ ಅದನ್ನ ಸಹಿಸೋದಲ್ಲ. ಅಕಸ್ಮಾತ್ ಈ ವಿಡಿಯೋನ ನೀವು ನೋಡ್ತಿಲ್ಲ, ಓಕೆ, ನಿಮ್ಗೆ ಅಕಸ್ಮಾತ್ ಯಾವ್ದೋ ಒಂದು ಬಾಯ್ಸ್ ನೋಡ್ತಿರ್ಬೋದು, ನಿಮ್ಗೆ ಇಲ್ಲ ನಿಮ್ಮ ಅಕ್ಕ ಇಲ್ಲ ನಿಮ್ಮ ತಂಗಿಗೂ ಇದೇ ರೀತಿ ಮದ್ವೆನ ಫಿಕ್ಸ್ ಮಾಡಿದ್ರೆ ಒನ್ ಟೈಮ್ ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ, ಇಲ್ಲ ನಿಮ್ಗೆ ಮದ್ವೆ ಇಷ್ಟ ಇದೆಯಾ ಇಲ್ವಾ, ನೆಕ್ಸ್ಟ್ ಏನಾಗ್ಬೇಕು ಅಂತಿದ್ಯಾ. ಸೊ ಜಸ್ಟ್ ನೀವು ಅವ್ರನ್ನ ಕೇಳಿ, ಇಲ್ಲ ಅಂತಂದ್ರೆ ಪಾಪ ಅವರು ಏನಾಗ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಿತಾನೆ ಇರ್ತಾರೆ, ಸೊ ನಾನು ಅನ್ಕೊಂಡಿದ್ದಾಗಿರ್ಲಿಲ್ಲ, ಸೊ ಹಾಗೆ ಹೇಗೆ ಅಂತ. ಸೊ ಸ್ಪೆಷಲಿ ಇದು ಗರ್ಲ್ಸ್ ವಿಷಯದಲ್ಲಿ ತುಂಬಾನೇ ನಡೆಯುತ್ತೆ, ಅದರಲ್ಲೂ ಈ ಲಾಕ್ಡೌನ್ ಇಂದ ನಾನು ಸುಮಾರು ಕೇಸಸ್ನ ನೋಡಿದ್ದೀನಿ. ಆಮೇಲೆ ನೀವು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನ ನೋಡಿ, ನಿಮ್ಮಿಂದ ಒಂದಷ್ಟು ಜನ ಕಲಿತಾರೆ, ಓ ಕರೆಕ್ಟು, ನಾನು ನಮ್ಮ ಮಕ್ಕಳನ್ನ ಕೇಳ್ಬೇಕಲ್ವಾ, ಅವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ, ಅವಳು ಏನಾಗ್ಬೇಕಾಗಿದ್ದಾಳೋ ಮುಂದೆ, ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೋ ಅಂತ. ಅವರು ಬೇರೆಯವರು ನಿಮ್ಮನ್ನ ನೋಡಿ ಬೇರೆಯವರು ಕೂಡ ಕಲಿತಾರೆ. ಜಸ್ಟ್ ನೀವು ತಗೊಳ್ಳೋ ಡಿಸಿಷನು, ನೀವು ತಗೊಳ್ಳೋ ಡಿಸಿಷನು ನಿಮ್ಮ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಒನ್ ಟೈಮ್ ನೀವು ಯೋಚನೆ ಮಾಡಿ. ಅಕಸ್ಮಾತ್ ನಾನು ಸ್ಟಾರ್ಟಿಂಗ್ ಹೇಳಿದೆ, ಯಾರಾದ್ರೂ ಈ ವಿಡಿಯೋನ ಬಾಯ್ಸ್ ನೋಡ್ತಿರ್ಬೋದು, ನಿಮ್ಗೆ ಅಕ್ಕ ತಂಗಿ ಇದ್ರೆ ಅವ್ರಿಗೂ ಈ ಸಿಚುವೇಶನ್ ಫೇಸ್ ಮಾಡ್ತಾರೆ, ಸಡನ್ ಮದುವೆ ಫಿಕ್ಸ್ ಆಗಿ ಫೇಸ್ ಮಾಡ್ತಾರೆ. ಜಸ್ಟ್ ನೀವು ಒನ್ ಟೈಮ್ ನಿಮ್ಮ ಅಕ್ಕನೋ ಇಲ್ಲ ನಿಮ್ಮ ತಂಗಿ ಹತ್ರನೋ ಕೇಳಿ ಮಾತಾಡಿ, ಪಾಪ ಅವರು ಏನಾಗ್ಬೇಕು ಅಂತ ಅನ್ಕೊಂಡಿದ್ದಾರೋ ಅದನ್ನ ಅವ್ರ ಆಸೆನ ನೆರವೇರಿಸಿ, ಅದಾದ್ಮೇಲೆ ನಿಮ್ಮ ಆಸೆನ ಅವರು ನೆರವೇರಿಸ್ತಾರೆ. ಹಾಗೇನೆ ಫ್ರೆಂಡ್, ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ ನ ಮಾಡಿ. ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ
ಶೇರ್ ಮಾಡಿ. ಆಮೇಲೆ ಆದಷ್ಟು ಮತ್ತೆ ಇನ್ನೊಂದು, ಸಡನ್ ಆಗಿ ಯಾರ್ಯಾರ ಮನೇಲಿ ಹುಡುಗಿರಿಗೆ ಮದುವೆನ ಫಿಕ್ಸ್ ಮಾಡಿಸಿದಿರೋ ಆ ಹುಡುಗಿರು ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ಗೆ ಒನ್ ಟೈಮ್ ತೋರಿಸಿ. ಅಕಸ್ಮಾತ್ ಈ ವಿಡಿಯೋಯಿಂದ ಒಬ್ಬರಾದ್ರೆ ಚೇಂಜ್ ಆಗ್ತಾರೆ ಅಂತಂದ್ರೆ ನಾನು ತುಂಬಾನೇ ಖುಷಿ ಆಗುತ್ತೆ. ಸೊ ಅಟ್ಲೀಸ್ಟ್ 1% 1% ಹಾಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ರೆ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಹಳ್ಳಿ ಊಟಕ್ಕೆ.